ನವರಾತ್ರಿ ಪ್ರಯುಕ್ತ ದೇವಿ ಪ್ರತಿಷ್ಠಾಪನೆ. ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ನವರಾತ್ರಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷವೂ ಆಚರಿಸುವಂತೆ ಈ ವರ್ಷವೂ ಕೂಡ ದುರ್ಗಾಮಾತಾ ಮೂರ್ತಿಯನ್ನ ಅತಿ ವಿಜೃಂಭಣೆಯಿಂದ ಭಕ್ತಿ ಭಾವದಿಂದ ವಿವಿಧ ವಾದ್ಯ ಮೇಳಗಳೊಂದಿಗೆ ಬಾರಿಸುತ್ತಾ ಬರಮಾಡಿಕೊಂಡ್ರು. ದುಪದಾಳ ಸೇತುವೆಯಿಂದ ನೂರಾರು ಸುಮಂಗಲಿಯರು ಮುತ್ತೈದೆಯರು ಆರತಿಯೊಂದಿಗೆ ಕೊಣ್ಣೂರಿನ ಪ್ರಮುಖ ಬೀದಿಗಳಲ್ಲಿ ದೇವಿಮೂರ್ತಿ ಮೆರವಣಿಗೆ ಮಾಡುತ್ತಾ ಒಬ್ಬರಿಗೊಬ್ಬರು ಭಂಡಾರ ಎರಚಿ ಸಂತೋಷದಿಂದ ಕುಣಿಯುತ್ತಾ ದೇವಿಮೂರ್ತಿಯನ್ನ ದುರ್ಗಾದೇವಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿ ಎಲ್ಲಮ್ಮ ದೇವಿ ಮೂರ್ತಿಯನ್ನ ಎಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ್ರು. ಬಹುದಿನಗಳ ಬೇಡಿಕೆಯಾಗಿ ಹರಕೆ ಹೊತ್ತಿದ್ದ ಮುಗಳಕೋಡದ ಭಕ್ತಾದಿ ಬಸವರಾಜ್ ದೌಲತ್ತಿನವರಿವರು ಕೊಣ್ಣೂರಿನ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಬೆಳ್ಳಿ ಕುದುರೆಯ ಮೂರ್ತಿಯನ್ನು ದೇಣಿಗೆಯಾಗಿ ನೀಡಿ ತಮ್ಮ ಹರಕೆಯನ್ನು ತೀರಿಸಿದರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ವೆಂಕಟೇಶ್ ಕೆಳಗೇರಿ ಮಾತನಾಡಿ, ಇವತ್ತಿನಿಂದ 9 ದಿನಗಳವರೆಗೆ ದೇವಿಯ ಪುರಾಣ ಹರಿಕತೆ ಮತ್ತು ಭಜನಾ ಪದಗಳನ್ನು ಹಮ್ಮಿಕೊಂಡಿದ್ದೇವೆ. ಅದಲ್ಲದೆ ಇಂತಹ ಹಬ್ಬಗಳನ್ನು ಎಲ್ಲರೂ ಸೇರಿ ಮಾಡುತ್ತಿರುವುದರಿಂದ ಒಗ್ಗಟ್ಟಾಗಿ ಬಾಳುವುದರ ಜೊತೆಗೆ ಸಂತೋಷ ಹಂಚುತ್ತದೆ ಎಂದರು. ನಂತರ ಸೇರಿದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದ ಧನ್ಯಕುಮಾರ್ ಮೇಗೇರಿ, ಸದಾನಂದ ಸಿಂಗ್ ಯಾಗೋಳ್, ವಿಠಲ್ ಸೇರಿದಂತೆ ಇನ್ನುಳಿದ ಸಮಾಜದ ಮುಖಂಡರು ಯುವಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟರು. Thank you.